ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಎರಡನೇ ಕ್ಷೇತ್ರ ಚಿಕ್ಕೋಡಿ ಸದಲಕ ಏನು ಗಣೇಶ್ ಹುಕ್ಕೇರಿ ಅವರು ಇಲ್ಲಿ ಶಾಸಕರು ಗಣೇಶ್ ಹುಕ್ಕೇರಿಯವರು ಇಲ್ಲಿ ಕಳೆದ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ಕ್ಯಾಂಡಿಟ್ ವಿರುದ್ಧ ಸಾವಿರ ಹೋಟೆಲ್ ಗೆದ್ದಿದ್ರು ಈಗ ಕಾಂಗ್ರೆಸ್ ಇಂದ ಗಣೇಶ್ ಹುಕ್ಕೇರಿಯವರು ನಿಲ್ತಾರೆ ಅವರ ಆಪೋಸಿಟ್ ಆಗಿ ಏನು ಎಂ ಎಲ್ ಸಿ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಮಹಂತೇಶ್ ಕವಟಗಿ ಮಠ್ ಅವರು ಕಂಟೆಸ್ಟ್ ಮಾಡ್ತಾರೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಸಜ್ಜನರು ರಾಜಕಾರಣಿ ಅಂತ ಅಟ್ ದಿ ಸೇಮ್ ಟೈಮ್ ಗಣೇಶ್ ಹುಕ್ಕೇರಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅವರ ತಂದೆ ಪ್ರಕಾಶ್ ಹುಕ್ಕೇರಿ ಎಮ್ ಎಲ್ ಸಿ ಆಗಿ ಆಯ್ಕೆ ಆಗಿದ್ದಾರೆ ಪ್ರಕಾಶ್ ಹುಕ್ಕೇರಿ ಬಹಳ ಮಹತ್ವಾಕಾಂಕ್ಷಿ ರಾಜಕಾರಣಿ ಮಿನಿಶ್ ಆಗಿದವರು ಲೋಕಸಭೆಗೆ ನಿಂತು ಗೆದ್ದು ಮಿನಿಶ್ಟ್ರ ಪದವಿ ಕಳ್ಕೊಂಡು ಸಂಸದರಾಗಿ ಮೊನ್ನೆ ಸಂಸತ್ ಚುನಾವಣೆಯಲ್ಲಿ ಸೋತು ಸೋತು ಈಗ ಮೊನ್ನೆ ಎಮ್ ಎಲ್ ಸಿ ಆಗಿದ್ದಾರೆ ಬಟ್ ಇಲ್ಲಿ ಗಣೇಶ್ ಹುಕ್ಕೇರಿ ವರ್ಸಸ್ ಮಹಂತೇಶ್ ಕವಟಗಿ ಮಟ್ ನಡುವೆ ಫೈಟ್ ಬಟ್ ಕಳೆದ ಮಂತೂ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಮುನ್ನಡೆ ಇತ್ತು ಈ ತಿಂಗಳು ಕೂಡ ಇಲ್ಲಿ ಗಣೇಶ್ ಹುಕ್ಕೇರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಳೆದ ಹದಿನೈದು ವರ್ಷದಿಂದ ಇದು ಹುಕ್ಕೇರಿ ಫ್ಯಾಮಿಲಿ ಕ್ಷೇತ್ರ ಆಗ್ಬಿಟ್ಟಿದೆ ಅವರಪ್ಪ ಪ್ರಕಾಶ್ ಹುಕ್ಕೇರಿ ಎರಡ್ ಸಾವಿರದ ಎಂಟರಲ್ಲಿ ಎಮ್ ಎಲ್ ಆಗಿದ್ರು ಎರಡ್ ಸಾವಿರದ ಮೂರಲ್ಲಿ ಎಂಎಲ್ ಆಗಿದ್ರು ಬೈ ಎಲೆಕ್ಷನ್ ಅವರು ಎಂ ಪಿ ಆದ್ಮೇಲೆ ಮಗನ್ನ ನಿಲ್ಸಿದ್ರು ಗೆದ್ರು ಸೊ ಕಳೆದ ಈ ಹದಿನೈದು ವರ್ಷದಲ್ಲಿ ಸ್ವಲ್ಪ ಚೇಂಜಸ್ ಆಗಬಹುದು ನಿರೀಕ್ಷೆ ಇತ್ತು ಈಗ ಮಾಂತೇಶ್ ಕವಟಗಿ ಮಠ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದಾರೆ ಈಗ ಸೊ ಅವ್ರಿಗೆಲ್ಲ ಕಡೆ ಅಲ್ಲೇ ಇದೇನೋ ಬೆಳಗಾವಿ ಇಲ್ಲ ಅನ್ನೋ ಇತ್ತು ಬಟ್ ನಾವು ಅಕ್ಟೋಬರ್ ಅಲ್ಲಿ ಏನ್ ಹೇಳಿದ್ವಿ ಗಣೇಶ್ ಹುಕ್ಕೇರಿ ಪರವಾಗಿತ್ತು ನವೆಂಬರ್ ಹುಕ್ಕೇರಿ ಪರವಾಗಿ ಚೇಂಜಸ್ ಅಂತಂದ್ರೆ ಮಹಾಂತೇಶ್ ಕವಟಗಿ ಮಠ ನೆಗ್ಲೆಕ್ಟ್ ಮಾಡಂಗಿಲ್ಲ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಅಪ್ಪ ಮಕ್ಕಳು ಏನಿದಾರಲ್ಲ ಅವ್ರ ಜನ್ಗಳ ಪರವಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಮಹಂತೇಶ್ ಕವಟಗಿ ಮಠ ಕೂಡ ಆರ್ ಎಸ್ ಎಸ್ ಈಗ ಪಾರ್ಟಿ ಮ್ಯಾನ್ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಲಕ್ಕನ್ ಕ್ಯಾಂಡಿಡೇಟ್ ಮಾಡ್ಲಾಗಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಗೆದ್ಬಿಡ್ತಾನೆ ಅಂತ ಇದ್ರಲ್ಲಿ ಲಕ್ಕನ್ ಇಂಡಿಪೆಂಡೆಂಟ್ ಆಗಿ ಹಾಕುದು ಇವ್ರಿಗೂ ಗೆತ್ಕಂಡ್ ಆಯಪ್ಪ ಮಾಂತೇಶ್ ಕವಟಗಿ ಮಟ್ಟ ಸೋತ್ರ ಎಡವಟ್ಟ ಆಯ್ತು ಮಟ್ಟನ ಕವಟಗಿ ಒಂದು ಹೊಣೆಗಾರಿಕೆ ಈಗ ರಮೇಶ್ ಜಾರಕಿಹೊಳಿ ಮಿನಿಸ್ಟರ್ ಇನ್ನಿಸ್ಟರ್ ಮಾಡಿದ್ರೆ ಇನ್ಚಾರ್ಜ್ ತಗೊಂಡಿರೋದು ಬೆಳಗಾವಿ ಇವ್ರ ಹೆಂಗೈತೆ ಬಿಜೆಪಿ ಅವ್ರ ಕತೆ ಹೇಳ್ತಿರ್ತೀನಿ ಒಂದ್ ಗೊಣೆ ಬಾಳೆಹಣ್ಣಿಟ್ಟವ್ರೆ ಅದ್ರಲ್ಲಿ ಒಂದ್ ಆರ್ ಆರ್ ಉಳ್ಕೊಂಡಿತ್ತದ ಸ್ವಲ್ಪ ಬಾಳೆಹಣ್ಣು ಅಂಚಿಲ್ಲ ಒಂದು ವಾರ ಹೋದ್ರೆ ಕೊಳ್ತೋಯ್ತವ ಡಸ್ಟ್ಬಿನ್ಗೆ ಹಾಕ್ಬೇಕು ಕಾರ್ಪೋರೇಷನ್ ಅವ್ರ ತಗೊಂಡೋಗ್ತಾರೆ ಇಲ್ಲಿ ದನಗಿನ ತಿಂತಾವೆ ಕೊಟ್ಟಿದ್ರೆ ಆಗಿರೋದು ಖಾಲಿ ಬಿದ್ದಿರೋ ಮಿನಿಸ್ಟರ್ ಪೋಸ್ಟ್ಗಳನ್ನ ಯಾರೋ ಇಂಥವ್ರಿಗೆ ಒಂದಷ್ಟು ಜನ ಕೊಟ್ಟಿದ್ರೆ ಪಾರ್ಟಿಗೆ ಲಾಭ ಹೌದು ಇವರು ಇನ್ನು ಬಿಜೆಪಿ ಅವ್ರ ಹೆಂಗ್ ಭ್ರಮೇಲ್ ಅವ್ರೆ ನಾವು ನಾರ್ತ್ ಇಂಡಿಯಾದಲ್ಲಿ ಏನೋ ಕರ್ನಾಟಕ ಕರ್ನಾಟಕ ಇದು ಕರ್ನಾಟಕದ ರಾಜಕಾರಣ ಇದೆಯಲ್ಲ ಇಲ್ಲಿ ಎಲ್ಲಾ ಲೀಡರ್ಗಳೇ ಹೆಂಗ್ ಹೆಂಗ್ ಬೇಕೋರು ಎತ್ತುತ್ತಾರೆ ಆ ಕೆಪಾಸಿಟಿ ಐತೆ ಆದ್ರೆ ಬಿಜೆಪಿ ಭ್ರಮೇಲ್ ಬಿದ್ದಂಗೆ ಕಾಣ್ತಾ ಇತ್ತು ಮಾಂತೇಶ್ ಕವಟಗಿ ಮಠಗೆ ಗಣೇಶ್ ಹುಕ್ಕೇರಿಗ ಮುನ್ನಡೆ ಲಾಸ್ಟ್ ಮಂತ್ ಮುನ್ನಡೆ ಈ ಮಂತ್ ಮುನ್ನಡೆ ಮಾಂತೇಶ್ ಕವಟಗಿ ಮಠ ಟೇಕ್ ಆಫ್ ಆಗಿಲ್ಲ ಯಾರೋ ಹೋಗ್ಬೇಕಲ್ಲಿ ಮಹಂತೇಶ್ ಕವಟಗಿ ಮಟ್ಟ ಅವರೇ ಇಂಡಿವಿಜುವಲ್ ಗೆಲ್ಲುವಂಥದ್ದು ಗೆಲ್ಲುವಂಥದ್ದು ಅವ್ರಿಗೆ ಯಾರೋ ಮೋದಿ ಇಪ್ಪ ಪ್ರಚಾರ ಮಾಡಬೇಕು ಇಲ್ಲ ರಮೇಶ್ ಜಾರಕಿಹೊಳಿ ಇವ್ರು ಯಾರೋ ಬಂದ ಏನೋ ಮಾಡಬೇಕು ಲೀಡರ್ ಗಳ ಅವಶ್ಯಕತೆ ಇದೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ Thank you, Genie.